ಬಿದಿ ಮಗಳನ್ನ ಕಳ್ಕೊಬಿಟ್ವಿ, ಮಗಳನ್ನ ಕಳ್ಕೊಬಿಟ್ವಿ. ನಮ್ಗೆ ನಮ್ಮ ಮಗಳು ಅಂದ್ರೆ ಪ್ರಾಣ. ಒಂದಲ್ಲ ಒಂದು ಕೆಲಸದ ಮೂಲಕ ಅವಳನ್ನ ಜೀವಂತವಾಗಿ ಇಟ್ಟಿರ್ತೀವಿ, ಜೀವಂತವಾಗಿ ಇಟ್ಟಿರ್ತೀವಿ. ಅವಳನ್ನ ಪ್ರತಿ ವರ್ಷ ಜೀವಂತವಾಗಿ ಇಡ್ತೀವಿ. ಅವಳು ನಮ್ಮ ಉಸಿರಲ್ಲಿ ಇದ್ದಾಳೆ. ಯಾರು ತಂದೆ ತಾನೆ ಎಷ್ಟು ಪ್ರೀತಿಸ್ತಾರ ಗೊತ್ತಿಲ್ಲ ಮಕ್ಕಳನ್ನ. ನಾವು ಒಂದು ಕೈ ಜಾಸ್ತಿ. ಪೂಜೆ ತಪ್ಪದವರು ವಾರ ವಾರ ಬಂದು ಪೂಜೆ ಅವ್ರು ಇಲ್ಲಿ ಪೂಜೆ ಮಾಡ್ತಿದ್ರು ಪಾಪಿಸ್ನಲ್ಲಿ. ಎಲ್ಲರೂ ಚೆನ್ನಾಗಿದ್ದೀರಾ? ಪ್ರತಿ ಒಂದು ಬಾರಿ ಈ ತರ ವಿಡಿಯೋಗಳು ಮಾಡಕ್ಕೆ ನಂಗೆ ಬೇಜಾರು. ಯಾಕಂದ್ರೆ ಇಲ್ಲಿ ಯಾರಾದ್ರೂ ತುಂಬಾ ಖುಷಿ ಪಟ್ಟು ಇಲ್ಲಿ ಬಂದು ಹುಟ್ಟು ಹಬ್ಬನ ಆಚರಣೆ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಹೋಗೋರ್ಗೆ ನಾವು ಯಾವಾಗ್ಲೂ ಖುಷಿ ಪಡ್ತೀವಿ. ಈ ತರದ್ದು ಜನ್ಮದಿನಗಳನ್ನ ಆಚರಣೆ ಮಾಡೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಆದ್ರೂ ಕೂಡ ಅವರ ಕುಟುಂಬಸ್ಥರು ಖುಷಿ ಆಗ್ಬೇಕು ಅಂದ್ರೆ ಈ ತರದ್ದು ಹುಟ್ಟು ಹಬ್ಬವನ್ನ ಮಾಡಬೇಕಾಗುತ್ತೆ. ಐಶ್ವರ್ಯ ಅಂತ ಅವ್ರ ಹೆಸರು, ನನ್ನ ಆತ್ಮೀಯ ಸ್ನೇಹಿತರು ಅರ್ಜುನ್ ಅಂತ ಅವರ ಮಗಳು. ಸೊ ಅನಾರೋಗ್ಯದಿಂದ ಅವರು 2 ವರ್ಷಗಳಿಂದ ತೀರೋಗ್ತಾರೆ. ಆದ್ರೆ ಬಹಳ ಬೇಜಾರಾಗುತ್ತೆ. ಅವರು ಇವತ್ತು ಜನ್ಮದಿನ, ಅವರ ಒಂದು ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡ್ಲಿ. ಇನ್ನೊಂದು ಜನ್ಮ ಅಂತ ಇದ್ರೆ ಮತ್ತೆ ಅರ್ಜುನ್ ಅವರ ಹೊಟ್ಟೆಯಲ್ಲೇ ಮತ್ತೆ ಹುಟ್ಟಿ ಬರಲಿ ಅಂತ ನಾನು ಮನ್ಸ್ಕೊಂಡೇ ಕೇಳ್ಕೊಳ್ತೀನಿ. ಅವ್ರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೂಡ ಜೋರ ಮಾಡಿ. ಮುಂದೆ ಚರ್ಚೆ ಮಾಡಿ. ಆ ಮಗು ಆತ್ಮಕ್ಕೆ ಶಾಂತಿ ಸಿಗಲಿ. ಭಗವಂತ ಇನ್ನೊಂದೇನಾದ್ರೂ ಆ ಮಗು ಆಯಸ್ ಅಂತ ಕೊಟ್ಟಿದ್ರೆ ಪೂರ್ಣ ಆಯಸ್ಸನ್ನ ಕೊಟ್ಟು ಭಗವಂತ ಭೂಮಿಗೆ ಕಳಿಸ್ಕೊಳ್ಳಿ ಅಂತ ಮನ್ಸ್ಫೂರ್ತಿ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು ಭಗವಂತ ಅವರ ಜನ್ಮದಿನವನ್ನ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡಿಲ್ಲ. ನಾವು ಒಂದೇ ಮಾತು ಹೇಳ್ಬೋದು, ನೀವು ಇಲ್ಲೇ ಕೂಡ ಅವರ ಜನ್ಮದಿನವನ್ನ ಹೋಟೆಲ್ ಅಲ್ಲಿ ಇನ್ನೊಂದು ಮತ್ತೊಂದು ಕಡೆ ಆಚರಣೆ ಮಾಡಿ 1000 ರೂಪಾಯಿ ಖರ್ಚು ಮಾಡ್ತಿದ್ದಾರೋ ಗೊತ್ತಿಲ್ಲ. ಬಟ್ ಈ ಜಾಗದಲ್ಲಿ ನೀವು ಆಚರಣೆ ಮಾಡಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಪ್ರಸಾದ ಕೊಟ್ಟಿದ್ದೀರಾ. ನಿಜವಾಗ್ಲೂ ಇಲ್ಲೆಲ್ಲೋ ನಿಮ್ ಮಗಳು ಕೂತ್ಕೊಂಡು ನೋಡ್ತಿದ್ದಾರೆ ಅಂತ ನಾನು ಮನ್ಸ್ಫೂರ್ತಿ ಹೇಳ್ತೀನಿ. ಮತ್ತೆ ನಿಮ್ಮ ಹೊಟ್ಟೆಯಲ್ಲಿ ಮತ್ತೆ ನಿಮ್ಮ ಮಗಳು ಹುಟ್ಟಿ ಬರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ. ಸೊ ನಿಮ್ಮ ಮಗಳಿಗೆ ಈ ಆಶ್ರಮಕ್ಕೆ ಯಾವತ್ತೂ ಸಹ ಬರದೇ ಒಂದು ಪುಣ್ಯ. ಜೀವ ನೆರವಂದ್ರೆ ಒಂದಿಷ್ಟು ಜನಕ್ಕೆ ಇವತ್ತು ಆಶ್ರಯ ಕೊಟ್ಟು ಸಾಕ್ತಾ ಇದ್ದಾರೆ ನಮ್ಮ ಗೆಳೆಯ ಯೋಗಿ. ಇಲ್ಲಿ ಪ್ರತಿಷ್ಠಾಪನೆ, ಇಲ್ಲಿ ದೇವ್ರ ಗುಡಿ ಪ್ರತಿಷ್ಠಾಪನೆ ಆದಾಗ ಯೋಗಿ ನಮ್ಮೊಂದು ಮಾತು ಹೇಳಿದ್ರು, ಅಣ್ಣ ನೀವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟದಲ್ಲಿ ಸಂಪ್ರದಾಯಗಳಿದ್ದಾವೆ ಅದನ್ನ ಮಾಡಿ ಅಂತ. ಇವತ್ತು ನಮ್ಮ ಮಗಳು ಕಡೆಯಿಂದ ಒಂದು ಕೆಲವೊಂದು ಆಶೀರ್ವಾದ ದೇವ್ರದ್ದು ನಮಗೆ ಖಂಡಿತವಾಗ್ಲೂ ಇತ್ತು. ಏನ್ ಮಾಡೋಕ್ಕಾಗುತ್ತೆ ಬಿದಿ, ಮಗಳನ್ನ ಕಳ್ಕೊಬಿಟ್ವಿ. ನಮ್ಗೆ ನಮ್ಮ ಮಗಳು ಅಂದ್ರೆ ಪ್ರಾಣ. ಸೊ ಪ್ರತಿ ವರ್ಷನೂ ಒಂದಲ್ಲ ಒಂದು ಕೆಲಸದ ಮೂಲಕ ಅವಳನ್ನ ಜೀವಂತವಾಗಿ ಇಟ್ಟಿರ್ತೀವಿ. ಹಾಗಾಗಿ ಕಳೆದ ವರ್ಷ ಕೂಡ ನಮ್ಗೆ ಯೋಗಿ ಹೇಳಿದ್ರು. ಹಾಗಾಗಿ ನಾನು ಲಾಸ್ಟ್ ಇಯರ್ ಬಂದು ನಾನು ಬ್ಲಡ್ ಕ್ಯಾಂಪ್ ಮಾಡ್ಬೇಕಿತ್ತು, ಅದೇ ಒಂದು ಕಾರಣಕ್ಕೆ ಅಲ್ಲಿ ಮನೆ ಹತ್ರ ಮಾಡಿದ್ವಿ. ಈಗ ತುಂಬಾ ಖುಷಿಯಿಂದ ಲಾಸ್ಟ್ ವೀಕ್ ಫೋನ್ ಮಾಡಿ ಹೇಳಿದೆ ಯೋಗಿ, ಈ ತರ ಬರ್ಡ್ ಆಚರಿಸ್ತಾ ಇದೀವಿ. ಹಾಗಾಗಿ ಒಂದಷ್ಟು ಲಿಮಿಟೆಡ್ ಕುಟುಂಬಸ್ಥರಿಗೆಲ್ಲರಿಗೂ ಹೇಳಿದೀವಿ. ಅವರೆಲ್ಲ ನಮ್ಮ ಪರವಾಗಿ ನಿಂತವರು. ಯೋಗಿ ಕೂಡ ಅಷ್ಟೇ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ನಮ್ಮ ಮಗಳು ಗುಡಿ ಕಟ್ಟೋವಾಗ ಯೋಗಿ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಎಲ್ಲರದ್ದು ಚಪ್ಪಾಳೆ ಚಪ್ಪಾಳೆ. ನಾವು ಕೇಳಿ ಮಾಡೋದೊಂದು, ಅವರೇ ಮುಂದೆ ಬಂದು ಅಣ್ಣ ನಾನು ಗುಡಿದು ಕಂಪ್ಲೀಟ್ ಇನ್ಚಾರ್ಜ್ ತಗೊಂತೀನಿ ಅಂದ್ರು. ಅವತ್ತು ಅವರು ಕೂಡ ನನಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಯೋಗಿ. ಸೊ ಅದು ದೊಡ್ಡ ವಿಷಯ ಅದು ಕೂಡ. ಸೊ ನಮಗೂ ತುಂಬಾ. ಆಮೇಲೆ ಬೇರೆ ಬೇರೆ ತರದಲ್ಲಿ ಒಬ್ಬ ಸ್ನೇಹಿತಾಗಿ ಎಲ್ಲಾ ತರದಲ್ಲೂ ಬೆಂಬಲವಾಗಿ ನಿಂತಿದ್ದಾನೆ ಯೋಗಿ, ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀವಿ. ಆಮೇಲೆ ಯೋಗಿ ಈ ಒಂದು ಕಾರ್ಯಕ್ಕೆ ಎಲ್ಲಾರು ಕುಟುಂಬಸ್ಥರು ಎಲ್ಲಾರ್ದು ಬೆಂಬಲ ಇರುತ್ತೆ. ಅಮ್ಮ ಕೂಡ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರು, ಅಮ್ಮನಿಗೂ ಪರಿಚಯ ಅಷ್ಟೇ. ಬಟ್ ಖುಷಿ ಪಟ್ಟು ಅಮ್ಮನಿಗೆ ಯಾವಾಗ ಆಶ್ರಮ ಬರ್ತೀವಿ ಅಂತ ಇವತ್ತು ಖುಷಿ ಪಟ್ಟು ನೇರವಾಗಿ ಬಂದಿದ್ದಾರೆ. ಥ್ಯಾಂಕ್ ಯು. ನಾನು ಇವ್ರ ಮಗಳ ಹಾಸ್ಪಿಟಲ್ ಇದ್ದಾಗಲೂ ಬಂದು ಭೇಟಿಯಾಗಿದೆ. ನನಗೆ ಪ್ರತಿಯೊಬ್ಬರಿಗೂ ಜೀವ ಕೊಡೋ ಶಕ್ತಿ ದೇವ್ರು ನನಗೆ ಕೊಟ್ಟಿಲ್ಲ. ಏನೋ ಕೈಲಾಗಿದ್ದು ಸಪೋರ್ಟ್ ಮಾಡ್ಬೋದು, ನಾವು ಭಗವಂತನ ಪೂಜೆ ಮಾಡೋದ್ರಿಂದ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ಬೋದು. ಅವತ್ತು ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಆಗಿಲ್ಲ ತೀರೋದ್ರು. ಬಟ್ ಇವರೇ ಹೇಳ್ಬಿಟ್ಟು ನನಗೆ ಅದೆಲ್ಲ ಹೇಳಕ್ ಇಷ್ಟ ಇಲ್ಲ. ಬಟ್ ಅವ್ರ ಸ್ಮಾರಕ ನಿರ್ಮಾಣ ಮಾಡ್ಬೇಕು ಅಂತ ಇವರು ನನಗೂ ತುಂಬಾ ಆಸೆ ಇತ್ತು. ಯಾಕಂದ್ರೆ ಕಳ್ಕೊಂಡಿದೀವಿ, ಮತ್ತೆ ಅವರು ನಮ್ ಜೊತೆ ಜೀವಂತವಾಗಿರ್ಬೇಕು ಅಂದ್ರೆ ಯಾವಾಗ್ಲೂ ಶಾಶ್ವತವಾಗಿರ್ಬೇಕಂದ್ರೆ ಒಂದು ಗುಡಿ ರೂಪದಲ್ಲಿ ಇರ್ಲಿ ಅಂದ್ಬಿಟ್ಟು ಒಂದು ಸ್ಮಾರಕ ನಿರ್ಮಾಣ ಸಣ್ಣದಾಗಿ ಮಾಡ್ಕೊಟ್ಟಿದೀವಿ. ಸೊ ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ, ಆಯುಷ್ ಆರೋಗ್ಯ ಕೊಡ್ಲಿ. ನಿಮ್ಗೆ ಭಗವಂತ 100 ವರ್ಷ ಚೆನ್ನಾಗಿದ್ದಿಲ್ಲ ಸರ್, ಒಳ್ಳೇದಾಗ್ಲಿ. ನೀವೇನ್ ಹೇಳ್ತೀರಿ ನಿಮ್ಮ ಆಶ್ರಮ ಬಗ್ಗೆ?
ಅವಳ ಪ್ರತಿ ವರ್ಷ ಜೀವಂತವಾಗಿ ಇರ್ತೀವಿ ಅವಳ ನಮ್ಮ ಉಸಿರಲ್ಲಿ ಇದ್ದಾಳೆ ಯಾರು ತಂದೆ ತಾನೆ ಎಷ್ಟು ಪ್ರೀತಿಸ್ತಾರೆ ಗೊತ್ತಿಲ್ಲ ಮಕ್ಕಳನ್ನ ನಾವು ಒಂದು ಕೈ ಜಾಸ್ತಿ ಅದು ಎಲ್ರಿಗೂ ಗೊತ್ತು ಮಗಳ ಮುಖಾಂತರ ಒಂದಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ನಾವು ಗಂಡ ಹೆಂಡತಿ ಕುಟುಂಬ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮಲ್ಲಿ ಇರಲಿ ನಾವು ಆಕ್ಚುಲಿ ಪಾಪು ಹುಷಾರು ತಪ್ಪದಾಗಲಿ ಮುಂಚಿಂದನೇ ಇವ್ರ ಫ್ರೆಂಡ್ಸೇ ಪಾಪು ಹುಷಾರು ತಪ್ಪದಾಗಲು ವಾರ ವಾರ ಬಂದು ಪೂಜೆ ಅವರಿಲ್ಲಿ ಪೂಜೆ ಮಾಡ್ತಿದ್ರು ಪಾಪಿಸ್ನಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಎಲ್ಲ ಥರದ ಸಪೋರ್ಟ್ ಮಾಡಿದ್ದಾರೆ ಅವ್ರ ಕುಟುಂಬನೇ ನಮಗೆ ತುಂಬ ಸಪೋರ್ಟ್ ಆಗಿರೋದ್ರಿಂದ ಈ ವರ್ಷ ನಾವು ಇಲ್ಲಿ ಆಚರಿಸುವಂತ ಭಾಗ್ಯ ಬಂತು ಯಾಕಂದ್ರೆ ಎಷ್ಟೋ ಸತಿ ನಾನು ಇಲ್ಲಿಗೆ ಬರಬೇಕು ಅನ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಸೊ ಈ ಹುಟ್ಟು ಹಬ್ಬದಲ್ಲಿ ನಾನು ಇಲ್ಲಿಗೆ ಬರಕ್ಕಾಯ್ತು ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಮಸ್ಕಾರ ಏನಂದ್ರೆ ಈ ದಿವಸ ಒಂದು ಮಗುವಿಗೆ ನಾಲ್ಕು ವರ್ಷ ಹುಟ್ಟಿದ ಇದನ್ನೆಲ್ಲ ಆಚರಿಸ್ಕೆ ಬಂದಿದ್ದೇವೆ ಏನಂತ ಮಾಡಿಕೆಯನ್ನು ಕಳ್ಕೊಂಡಿದ್ದೀವಿ ನಮಗೆ ಆದಷ್ಟು ಬೇಗ ಹಿಂದಕ್ಕೆ ಬರಬೇಕು ಮಾಡಿದ್ರೆ ಚಿಂತೆ ಮಾಡಬೇಡಿ ಖುಷಿ ಈಗ ನಿಮಗೆ ಬರ್ತಡೇ ಮಾಡಕ್ ಬಂದಿರೋದು ಅಳಬಾರ್ದು ಅವ್ರನ್ನ ಖುಷಿಯಾಗಿ ಕುಳಿಸ್ಕೊಡ್ಬೇಕು ಅವ್ರ ಮತ್ತೆ ಅವ್ರಿಗೆ ಕೇಳ್ಬೇಕಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಮಾತು ಇಲ್ಲಿ ಯಾರೇ ನಮ್ಮ ಪಕ್ಕದಲ್ಲಿ ನಿಂತಿದ್ದೀರಾದ್ರೆ ಇವರೆಲ್ಲ ನಮ್ಮ ಕುಟುಂಬಸ್ಥರು ಒಬ್ರು ಒಂದಲ್ಲ ಒಂದು ರೀತಿ ನಮ್ಮ ಬೆಂಬಲಕ್ಕೆ ನಿಂತವ್ರು ಹಾಗಾಗಿ ಇವರೆಲ್ಲ ನಮ್ಮ ಹೆಸರು ಎಲ್ಲ ಪ್ರತಿ ಒಬ್ಬರು ಹಾಗಾಗಿ ಅವ್ರು ಪ್ರತಿ ಹಂತದಲ್ಲಿ ನಮ್ಮ ಜೀವನದಲ್ಲಿ ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅವ್ರುಗಳಿಗೆ ಅವ್ರನ್ನ ಚಪ್ಪಾಳ ಬರಲಿ ಎಲ್ಲ ನಮ್ಮ ಕುಟುಂಬಸ್ಥರಿಗೆ ನಮ್ಮ ಸ್ನೇಹಿತರ ಮಗನೂ ಕೂಡ ಹುಟ್ಟಿದ ಬಯವತ್ತು ನನ್ನ ಮಗನ ಹುಟ್ಟಿದ್ರೆ ಅಣ್ಣ ತಂಗಿ ತರ ಇದ್ದವ್ರು ಒಂದೇ ದಿನ ಅವ್ರಿಗೂ ಕೂಡ ಹುಟ್ಟಿದಪ್ಪ ಅವ್ರ ಪರವಾಗಿ ಕೂಡ ನಮ್ಮ ನಾವು ಕೇಕ್ ನ ಸಂಭ್ರಮ ಒಂದಕ್ಕೆ ನಾವು ಸಂಭ್ರಮ ಮನೆ ಅಂತ ಅನ್ಕೊಳ್ಳಲ್ಲ ಯಾಕಂದ್ರೆ ಅವ್ರನ್ನ ನಾವು ಜೀವಂತವಾಗಿರ್ಬೇಕು ಯೋಗಿ ಅವರು ಕೂಡ ಅವತ್ತು ಇದನ್ನ ಅವ್ರ ಮಗನ ಉಳಿಸ್ಕೊಳ್ಳೋಕೆ ಒಂದು ಶುಭ ಪ್ರಯತ್ನ ಮಾಡಿದ್ರು ಕೂಡ ಫಲಕಾರಿ ಆಗಿಲ್ಲ ಇರ್ಲಿ ಸರ್ ಎಲ್ಲದಕ್ಕೂ ಭಗವಂತನ ಆಶೀರ್ವಾದ ಇರಲಿ ಅವ್ರ ಇಚ್ಛೆ ಇಲ್ಲದೆ ಏನು ಆಗಲ್ಲ ಅವ್ರಿಗಿಂತ ಮುಂಚೆಯಾಗಿ ನಾವೇನು ಬರೆಯೋಕ್ಕೂ ಆಗಲ್ಲ ಸೊ ಎಲ್ರಿಗೂ ಒಳ್ಳೇದಾಗಲಿ ಬಂದಿರೋ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಬನ್ನಿ ಸರ್ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನೊಂದು ಕೇಳ್ಕೊಳ್ತೀನಿ ಎಲ್ಲ ಪರವಾಗಿ ಬಿಗ್ ಬಾಸ್ ಅಂತ ಒಂದು ಒಳ್ಳೆ ಶೋ ನಡೀತಾ ಇದೆ 17 ಜನ 100 ದಿನ ಇರ್ತಾರೆ
ಅವುಗಳ 17 ಜನರ ಅವತಾರನ ಬರೀ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅಂದ್ರೆ ಬಿಗ್ ಬಾಸ್ ಶೋ ಅನ್ನೋದು ಒಂದು ಎಷ್ಟೋ ಜನರ ಕನಸು, ಅಲ್ಲಿ ಹೋಗ್ಬೇಕು ಅದೊಂದು ಅದ್ಭುತ ಅನ್ನುವಂತ ಒಂದು ಒಳ್ಳೆ ವೇದಿಕೆ. ಸೊ ಅಂತ ವೇದಿಕೆಗೆ ಹೋಗ್ಬೇಕಂತ ಒಂದಷ್ಟು ಜನರು ಕನಸಿರುತ್ತೆ. ಬಟ್ ಆದ್ರೆ ಆ ವೇದಿಕೆಯಲ್ಲಿ 17 ಜನ ಅವರ ಮನಸ್ಥಿತಿನೇ ಅರ್ಥ ಮಾಡ್ಕೊಳಕ್ ಆಗದೇ ಇರುವಂತ ಕಷ್ಟದ ಪರಿಸ್ಥಿತಿ ಇಡೀ ಕರ್ನಾಟಕ ನೋಡುತ್ತೆ. ಅಂತದ್ರಲ್ಲಿ 130-140 ಜನ ಒಬ್ಬೊಬ್ರು ವಿಚಿತ್ರ ವಿಚಿತ್ರ ಕಾನ್ಸೆಪ್ಟ್ ಬೇಸ್ಕೊಂಡೆಲ್ಲ. ಸೊ ಇವನ್ನೆಲ್ಲ ನಾನು ನಿಭಾಯಿಸ್ಬೇಕು ಅಂದ್ರೆ ತುಂಬಾ ಕಷ್ಟ. ಸೊ ಅಂತದ್ರಲ್ಲಿ ತುಳಸಿ ಅಮ್ಮ ಅವ್ರಿಗೆ ಒಂದು 3.5 ವರ್ಷ ಆಯ್ತು. ಅಮ್ಮ ಹೇಗಿದ್ರಿ? ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿದ್ದೀನಿ. ಎಷ್ಟು ವರ್ಷ ಆಯ್ತು ಬಂದು? 3.5 ವರ್ಷ. ನಾನು ಬಂದ ಪಕ್ಷ ತುಳಸಿ ಅಮ್ಮ ಮಾತಾಡಿಸಿದ ಪಕ್ಷ ತುಳಸಿ ಅಮ್ಮ ಹೇಳಿ ಬಂದೆ ಮಾತು, ನಾನು ತುಂಬಾ ಚೆನ್ನಾಗಿದೆ ಅಮ್ಮ, ನಿಂಗೆ ದೇವ್ರು ಒಳ್ಳೇದ್ ಮಾಡಲಿ ಅಂತ. ಅಮ್ಮ ನನಗಿಂತ ಜಾಸ್ತಿ ಯೋಗಿ ಅಣ್ಣನ ಒಳ್ಳೇದಾಗಲಿ ಅಂತ ಕೇಳ್ಕೋಬೇಕು. ಯಾಕಂದ್ರೆ ನಾವು ಸುಮ್ನೆ ನಿಮ್ಗೆ ದಾರಿ ಅಂದ್ರೆ ದುಸ್ಸರ ಆಗಿ ಸೇತುವೆ ಕಟ್ಟತ್ರ ನಿಮ್ಮನ್ನ ನೋಡ್ಕೊಂಡು ನಿಮ್ಗೆ ಇಷ್ಟಿಸ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನನ್ಗೆ ನಿಜ ತುಂಬಾ ಖುಷಿ ಆಯ್ತು. ನಾನು ಅವಾಗ ಕೇಳ್ಕೊಂತೀನಿ ಅಲ್ಲ ಹೇಗಿದ್ದಾರೆ ಹೇಗಿದ್ದಾರೆ ಅಂತ. ನಾನ್ ತರ ಕಲಿಯೋದು ನಮ್ಮ ಅಪ್ಪ ಅಂತೂ ಬರ್ತಾ ಇರ್ತದೆ ಅಲ್ಲ. ಸೊ ನಮ್ಗೆ ನಿಜ ಅಣ್ಣ ನಿಮ್ಗೆ ನಿಜ ಹೇಳ್ತೀನಿ, ದೇವರು ನಿಮ್ಗೆ ಇನ್ನು ಆಯಸ್ಸು ಆರೋಗ್ಯ ಜಾಸ್ತಿ ಕೊಡ್ಲಿ. ನಾವೆಲ್ಲ ನಿಮ್ ಜೊತೆ ಯಾವಾಗ್ಲೂ ನಿಂತ್ಕೋತೀನಿ, ನಿಮ್ಗೆ ಒಳ್ಳೇದಾಗ್ಲಿ. ನೀವು ತುಂಬಾ ನಾನ್ ನಿಮ್ ಬ್ಯಾಕ್ ಗ್ರೌಂಡ್ ನ ಬೇರೆ ಕಡೆ ಎಲ್ಲ ವಿಚಾರಿಸ್ದಾಗ ತುಂಬಾ ಕಷ್ಟಪಟ್ಟು ನೀವು ನಿಮ್ ಕನಸು ನನಸ್ ಮಾಡ್ಕೊಂಡಿದ್ದೀರಾ. ಇನ್ನ ನಿಮ್ ಕನಸು